ಮಗು ಮಹಂತೇಶ, ಏನ್ ಮಾಡ್ತಾ ಇದೆಪ್ಪ ಒಳಗಡೆ? ಏನವ, ರಾತ್ರಿ ಎಲ್ಲ ಹೊರಗಡೆ ಹೋಗಿ ಬಂದು ಸ್ವಲ್ಪ ಮಲ್ಕೋಬೇಕಂದ್ರೆ ಮಹಂತೇಶ ಮಹಂತೇಶ ಮಹಂತೇಶ. ಅಲ್ಲ ಮಹಂತೇಶ, ನಿನ್ ಬೆಂಗಳೂರಿಂದ ಈ ಊರಿಗೆ ಬರೋದೇ ಅಪ್ರೂಪ. ಬಂದ್ರು ನಾಲ್ಕು ದಿವಸ ಇರ್ತೀಯ, ಮತ್ತೆ ಮರಳಿ ಹೊರಟೋಗಿ ಬಿಡ್ತೀಯ. ಆ ನಾಲ್ಕು ದಿವಸದಲ್ಲಿ ನಾಲ್ಕು ತಾಸು ಕೂಡ ಮನೆಯಲ್ಲಿರೋದಿಲ್ಲ. ನಿಮ್ಮಪ್ಪ ನೋಡಿಯ, ಯಾವಾಗ ನೋಡಿದ್ರು ಮಹಂತೇಶ ಮಹಂತೇಶ ಅಂತ ಕೂಗ್ತಾನೆ ಇರ್ತಾರೆ. ಇವತ್ತೊಂದು ದಿವಸ ಆದ್ರೂ ಮನೆಯಲ್ಲಿರೋ, ಆಯ್ತಾ? ತೆಗೆದ್ಕೋಪ್ಪ ಹಾಲು. ಏನಮ್ಮ, ನಾನೇನು ಚಿಕ್ಕ ಮಗುನಾ? ಚಿಕ್ಕ ಮಗು ಹಾಲು ಕೊಟ್ಟಂಗೆ ಕೊಡ್ತೀಯಲ್ಲಮ್ಮ ನೀನು. ಮಹಂತೇಶ, ನೀನೆಷ್ಟೇ ಬೆಳೆದು ದೊಡ್ಡವನಾದರೂ, ದೊಡ್ಡ ಸ್ಥಾನದಲ್ಲಿದ್ದರೂ, ಈ ಹೆತ್ತವರ ಕಣ್ಣಿಗೆ ನೀನಿನ್ನು ಚಿಕ್ಕ ಮಗುನೇ ಅಪ್ಪ. ನೀನು ಈ ಮನೇಲಿದ್ದಾಗೆಲ್ಲ ಚೊಕ್ಕಾಗಿ ಬೆಳೀಲಿ ಅಂತ ಪ್ರತಿನಿತ್ಯ ನಾವು ನಿನಗೆ ಹಾಲು ಕುಡಿಸ್ತಾ ಇದ್ದು. ಅದರ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ. ನೀನು ಈ ಮನೆಗಿದ್ದಾಗೆಲ್ಲ ಹಾಲು ಕುಡಿದು ಚೆನ್ನಾಗಿರ್ಬೇಕೆನ್ನೋದೇ ಈ ನಿನ್ನ ಹೆತ್ತವರ ಅಭಿಲಾಷೆ. ಅದು ಅಲ್ಲದೆ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದಷ್ಟು ಕೆಡಕಲ್ಲ. ತಗೊಳಪ್ಪ, ಹಂಗಿಲ್ಲ ಹಠ ಮಾಡಬಾರ್ದು. ಬೇಡಮ್ಮ, ಜಗದೊಳಗೆ ಮೊದಲು ಜನಿಸಿದನು ಹುಡುಕಿದನು ಭೂಯ ಸುಗದಲ್ಲಿಯ ಪದವಿರದ ಕರುಣೆ ಕಡಲಿವಳು ಕುಡಿಯಿರದ ಹೇಳಿ ಇವಳಲ್ಲಿಯ ಮನಸ್ಸು ಮಗುತರ ಪ್ರೀತಿಯಲಿ ವಿಷ್ಣು ಅಮ್ಮ, ನಾನು ನಿನ್ನೆ ರಾತ್ರಿ ಲೇಟಾಗಿ ಬಂದಿದ್ದು ಅಪ್ಪನಿಗೆ ಏನಾದ್ರು ಗೊತ್ತಾಯ್ತಾ? ನಿನ್ನೆ ರಾತ್ರಿ ನೀನು ತಡ ಮಾಡಿ ಬಂದಾಗ ನಿಮ್ಮಪ್ಪ ಮನೇಲಿ ಇದ್ದಿಲ್ಲ. ಅಂದಮೇಲೆ ತಪ್ಪು ತಿಳ್ಕೊಳ್ಳೋ ಮಾತಿನಿಂದ ಬಂತು. ನೀನು ಕುಳಿದು ಅಲ್ಗಾಡ್ತಾ ಬರೋದನ್ನ ನಾನಾ ಕಂಡೆ. ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ನಿನ್ನ ಕೋಣೆಯಲ್ಲಿ ಮಲಗಿಸಿದೆ. ನನ್ನ ಜೊತೆ ಮಾತಾಡೋ ಸ್ಥಿತಿಯಲ್ಲಿ ನೀನಿರಲಿಲ್ಲ. ಇನ್ನು ನಿನ್ನ ಘನತೆಯ ಅರಿವು ನಿನಗೆ ಉಳಿದಿರಲಿಲ್ಲ. ಆಗಿದ್ಮೇಲೆ ಈ ನಿನ್ನ ಕೆಟ್ಟ ಚಟ ನಿಮ್ಮಪ್ಪನ ಕಣ್ಣಿಗೆ ಕಾಣಲಿಲ್ಲ. ಅದುವೇ ನಮ್ಮ ಪುಣ್ಯ ಅಂತ ತಿಳ್ಕೋಬೇಕು. ಮಹಂತೇಶ, ಹೆತ್ತ ಕರಡು ತಾಯಿಯಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಹತ್ತು ಜನ ಮೆಚ್ಕೊಳ್ಳುವಂಥ ಒಳ್ಳೆ ಮಗನಾಗಿ ಬಾಳ್ಬೇಕು ವಿನಃ ಇಂಥ ಕೆಟ್ಟ ಕೆಲಸಕ್ಕೆ ನೀನು ಯಾವತ್ತೂ ಕೈ ಹಾಕಬಾರ್ದಪ್ಪ. ಇಂಥ ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು ಸೇರೋದು ಜೂಜಾಡೋದು ಮಾಡಿದರೆ ನಿನ್ನ ಬಾಳು ಅರಪ್ಪತನ ಕಿಳಿಯೋದು ಅಷ್ಟೇ ಇಲ್ಲ, ನಿನಗೆ ದುರಂತ ತಪ್ಪಿದ್ದಲ್ಲ ಮಹಂತೇಶ. ಅಲ್ಲಮ್ಮ, ಕುಡಿಯೋದ್ರಲ್ಲಿ ಏನು ತಪ್ಪಿದೆ? ಏನು ತಪ್ಪಿದೆ ಹಾಗಂತ ನೀನ್ ತಿಳ್ಕೊಂಡಿದೀಯ? ನಾವು ತಿಳ್ಕೋಬೇಕಲ್ಲ. ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ ಇದು. ಈ ಮನೆಯಲ್ಲಿ ಯಾವತ್ತೂ ತಪ್ಪಿಗೆ ಆಸ್ಪದ ಇಲ್ಲ ಮಹಂತೇಶ. ತಪ್ಪು ಮಾಡಿ ಬಂದವರು ಯಾರೇ ಈ ಜಾಗದಲ್ಲಿ ನಿಂತಿದ್ರು ಕೂಡ ಅವರಿಗೆ ಯಾವತ್ತೂ ಶಿಕ್ಷೆ ತಪ್ಪಿದ್ದಲ್ಲ ಮಹಂತೇಶ. ಅಂಥವ್ರ ಮನೆತನದಲ್ಲಿ ಹುಟ್ಟಿದ ನೀನು ಕೂಡ ಯಾವತ್ತೂ ತಪ್ಪು ಮಾಡಕೂಡದು. ಒಂದು ವೇಳೆ ತಪ್ಪು ಮಾಡಿದ್ದೆ ಅಂದ್ರೆ ನಿನಗೆ ಕೇಡು ತಪ್ಪಿದ್ದಲ್ಲ. ಎಚ್ಚರವಾಗಿರೋ ಮಹಂತೇಶ. ನಿಮ್ಮ ಗಣತಿಗೂ ತಂದೆಯವರ ಗಣತಿಗೂ ಕುಂದು ತರುವಂತ ಕೆಲಸ ಇನ್ನು ಮುಂದೆ ನಾನು ಯಾವತ್ತೂ ಮಾಡೋದಿಲ್ಲ. ಅಮ್ಮ ಸಿಟ್ಟಿದ್ರೆ ಎರಡು ಬಾಲ್. ಮಹಂತೇಶ, ನಿನ್ನ ಕೆನ್ನೆ ಹೊಡೆಯುವಷ್ಟು ಸಣ್ಣ ಗುಣದಳು ನಾನಲ್ಲ ಅಪ್ಪ. ನನಗಿನ್ನು 18 ಮಕ್ಕಳಿಲ್ಲ, ಇದ್ದವನು ನೀನೊಬ್ಬನೇ ಮಗ. ಹೆಣ್ಣಂದ್ರು ನೀನೆ, ಗಂಡಂದ್ರು ನೀನೆ, ನಮ್ಮಿಬ್ಬರ ಗಂಡ ಹೆಂಡರ ಬಾಳಿಗೆ ಕಣ್ಣಾಗಬೇಕಾದವನು ನೀನೆ. ನಿನ್ನಂಥ ಮಗನ ಕೆನ್ನೆಗೆ ಹೊಡೆಯುವಷ್ಟು ಸಣ್ಣ ಗುಣದವಳು ಅಲ್ಲಪ್ಪ ಈ ನಿನ್ನ ತಾಯಿ. ನಿನ್ನ ನಡೆ ನುಡಿ ರೀತಿ ನೀತಿ ಚೆನ್ನಾಗಿರ್ಬೇಕು ಅಂತ ಈ ಮಾತನ್ನ ಹೇಳ್ತಾ ಇರ್ತೇನೆ. ಯಾಕಂದ್ರೆ ನೀನು 100 ತಪ್ಪು ಮಾಡಿ ಬಂದ್ರು ಅದನ್ನ ಮುಚ್ಚಾಕೊಳ್ಳೋಂತ ಮನೋಧರ್ಮ ಈ ನಿನ್ನ ಹೆತ್ತ ತಾಯಿ ಕಡೆಗಿದೆಯಪ್ಪ. ಆದ್ರೆ ನಿನ್ನ ತಂದೆ ಅಂಥವರಲ್ಲ, ಸುಳ್ಳು ಮಾತಾಡೋರನ್ನ ಕಂಡ್ರೆ ಕೆಂಡ ಕಾಡ್ತಾರೆ, ಕಳ್ಳರನ್ನ ಕಂಡ್ರೆ ಅವರ ಕೈ ಕಾಲುಗಳನ್ನ ಕತ್ತರಿಸಿ, ಕೊಲೆಗಡುಕರನ್ನ ಕಂಡ್ರೆ ಅವರ ಕತ್ತನ್ನ ಕತ್ತರಿಸಿ ಹಾಕ್ತಾರೆ. ಅಂತ ನಿಷ್ಠಾವಂತರ ನಿನ್ನ ತಂದೆ. ಅಂಥ ತಂದೆಯಲ್ಲಿ ಹೊಟ್ಟೆ ಮಟ್ಟಗಳಲ್ಲಿ ಹುಟ್ಟಿದ ನೀನು ಕೂಡ ಅಷ್ಟೇ ನಿಷ್ಠೆಯಿಂದ ಬದುಕಬೇಕು ಮಹಂತೇಶ.
ಹಾಗಂತ ಹೇಳಿದೆ ಅಷ್ಟೇ. ಆಯ್ತಮ್ಮ, ಇನ್ಯಾವತ್ತೂ ನಾನು ಕೆಟ್ಟ ಕೆಲಸ ಬಿಡಲ್ಲ. ಆಮ ನಾನು ಇವತ್ತೇ ಬೆಂಗಳೂರು ಹೋಗ್ಬೇಕು. ಹೌದಮ್ಮ, ನಾಳೆನೇ ಎಕ್ಸಾಮ್ ಇದೆ. ಏನು ನೀನು ಯಾವಾಗಲೂ ಇದನ್ನ ಹೇಳ್ತೀಯ, ಹಾಗೆ ಹೊರಟೋಗಿ ಬಿಡ್ತೀಯಲ್ಲೋ. ನೋಡಮ್ಮ, ನಿನ್ ಮಗ ಪಾಸ್ ಆಗ್ಬೇಕಲ್ವಾ? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್. ಮತ್ತೆ ನಿನ್ ಕಂಡು ಕನಸು ಈಡೇರ್ಬೇಕಲ್ವಾ? ನಿನ್ಗೂ ಅಪ್ಪನಿಗೂ ನಾನು ಕೀರ್ತಿ ತರ್ಬೇಕಲ್ವಾ? ಹಾಗಾದ್ರೆ ನಾನು ಇವತ್ತೇ ಬೆಂಗಳೂರು ಹೋಗ್ಬೇಕು. ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತಮ್ಮ. ನೀನು ಯಾವಾಗ ಇಷ್ಟು ನುಲಿತಾ ಇದೆ ಅಂದ್ಮೇಲೆ ಅನ್ಕೊಂಡೆ ನಾನು, ಅದಕ್ಕೆ ಕೇಳ್ತಾ ಇದ್ದೀನಿ. ನಂಗೆ ಗೊತ್ತು ನಮ್ಮ ಮಮ್ಮಿ ಕೊಡಿಸ್ತಾಳೆ ಅಂತ. ಎಷ್ಟು ಬೇಕಿತ್ತಪ್ಪ? ಒಂದು 10,000 ಕೊಡಿಸಮ್ಮ. 10 ಅಲ್ಲ ಮಂತೇಶ, 50,000 ತೆಗೆದುಕೊಂಡು ಹೋಗು. ಬಟ್ನಲ್ಲಿ ನೀನು ಚೆನ್ನಾಗಿ ಕಲಿತು ವಿದ್ಯಾವಂತನಾಗಬೇಕು ಅಷ್ಟೇ. ಅಪ್ಪ ಬರಲಿ, ಬಂದ್ಮೇಲೆ ಕೊಡಿಸ್ತೀನಿ. ಸರಿ, ನೀನು ಸುಮ್ಮನೆ ನಿಂತು. ಏನು ತಾಯಿ ಮಗಳು ಇಬ್ರು, ತಾಯಿ ಮಗ? ಏನಿಲ್ರಿ, ಅದು ನನ್ ಮಗು ಇವತ್ತು ಬೆಂಗಳೂರು ಹೋಗ್ಬೇಕಂತೆ, ನಾಳೆನೇ ಎಕ್ಸಾಮ್ ಐತಂತ್ರಿ. ಅದಕ್ಕೆ ಪಾಪ ಕೂಸು ಖರ್ಚಿಗೆ ಒಂದು 10,000 ಕೊಡ್ಸಮ್ಮ ಅಂತ ಕೇಳ್ತಿತ್ತು. ಮಗು ಪಾಪ ಬೆಂಗಳೂರು ಅಂತ ದೊಡ್ಡ ಸಿಟಿಲಿ ಓದ್ಬೇಕಲ್ರಿ, 10,000 ಹೆಂಗ್ರಿ ಸಾಕಾಗುತ್ತೆ? ಅಕ್ಕಿ ನಿಮ್ಮ ಅಪ್ಪ ಬರ್ಲಿ, ಹತ್ ಬಿಡಪ್ಪ, ಒಂದು 50,000 ಕೊಡಿಸ್ತೀನಿ. ನೀನ್ ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸಿಗೆ ಪಾಸ್ ಆಗ್ಬ ಅಂತ ಹೇಳಿದೆ. ಬರೀ 50,000 ಅಂತೆ ಮಗು, ಇನ್ನು ಚಿಕ್ಕ ಮಗು. ಪಾಪ ಕೂಸು ತೊಟ್ಲಲ್ಲಾಕ್ ತೂಗ ಅವನನ್ನ. ಅಯ್ಯೋ ನನ್ ಮಗ. ಸರಿ, ಅವನು ಎಷ್ಟು ದುಡ್ಡು ಕೇಳ್ತಾನೋ ಅಷ್ಟು ದುಡ್ಡು ಕೊಡೋಣ. ಅವನು ಯಾವಾಗ ನಿನ್ನ ಸೀರಿಯಸ್ ಎರಕ್ ಗಂಟು ಹಾಕಕತ್ತಿದ್ದ ಅವಾಗ ಗೊತ್ತಾಯ್ತು ನನಗೆ ಇವತ್ತು ಟ್ರೆಜರಿ ಚಾವಿ ತೆಗಿಬೇಕಂತ. ಅದು ಒಂದು ಮಾತ್ರ ಚಲೋ ಕಲ್ತ ನನ್ನ ಮಗ. ಸರಿ ಮಾಂತೇಶ, ನಿನ್ನಲ್ಲಿ ಒಂದು ಮಾತು ಹೇಳಿ ಪಾಜಿ. ನಮ್ಮಲ್ಲಿ ದುಡ್ಡಿದೆ, ಅಂತಸ್ತಿದೆ, ಆಸ್ತಿ ಇದೆ ಅಂತ ತಪ್ಪು ದಾರಿ ತುಳಿಯೋದಾಗಲಿ, ತಪ್ಪು ರೀತಿಯಲ್ಲಿ ನಡೆದುಕೊಳ್ಳೋದಾಗಲಿ ಮಾಡಿದ್ದೆಯಾದರೆ ಮುಂದೆ ಆಗೋ ಅನಾಹುತಗಳಿಗೆ ನಾವೇ ಜವಾಬ್ದಾರರಾಗಬೇಕಾಗತ್ತೆ. ಯಾಕೆ ಅಂದರೆ ನಮಗಾರಾದರೂ ಯಾರಿದ್ದಾರೆ ನಿನ್ನನ್ನು ಬಿಟ್ಟರೆ? ಇಡೀ 40 ಹಳ್ಳಿಯೆಲ್ಲ ನಮ್ಮನ್ನು ದೇವರಂತ ಆರಾಧಿಸ್ತಾ ಇದೆ. ಇನ್ನು ಮುಂದೆ ಇದನ್ನು ನೀಗಿಸಿಕೊಂಡು ತೂಗಿಸಿಕೊಂಡು ಹೋಗೋ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ. ಯಾವತ್ತೂ ನಾವು ನಮ್ಮ ಕೀರ್ತಿಗೆ ಕಳಂಕ ಬರುವಂಥ ಕೆಲಸನ ಯಾವತ್ತೂ ಮಾಡಿಲ್ಲ, ನೀನೂ ಮಾಡಬಾರ್ದು ಅನ್ನೋದೇ ನನ್ನ ಆಸೆ. ಗೊತ್ತು ಅಪ್ಪಾಜಿ, ನನ್ನ ತಂದೆ ಒಬ್ಬರು 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯಾಧೀಶ. ಅಂಥವನ ಮಗನಾಗಿ ನನ್ನ ತಲೆ ಎತ್ತಿ ತಿರುವ ಹಾಗೆ ಮಾಡಬೇಕಾದದ್ದು ನನ್ನ ಜವಾಬ್ದಾರಿ. ಅದನ್ನು ಖಂಡಿತ ನೆರವೇರಿಸ್ಕೊಡ್ತೀನಿ ಅಪ್ಪಾಜಿ. ಸರಿ, ಯಾಕೆಂದರೆ ಈ ಜಗತ್ತು ಒಳ್ಳೆಯವರನ್ನು ಆದಷ್ಟು ಬೇಗನೆ ಕೆಟ್ಟವರನ್ನಾಗಿ ಮಾಡಿಬಿಡುತ್ತೆ, ಕೆಟ್ಟವರನ್ನು ಆದಷ್ಟು ಬೇಗನೆ ಮೇಲೆ ಕಳಿಸ್ಬಿಡುತ್ತೆ. ನಾನು ಹೇಳಿರ್ತಕ್ಕಂಥ ಮಾತುಗಳು ನೆನಪಿರಲಿ. ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ತೆಗೆದುಕೊಂಡು. ಸರಿ ಅಪ್ಪಾಜಿ. ಹಾಂ ರುದ್ರ, ಬಂದು ಅಪ್ಪರೆಲ್ಲ ಹೊಂಟಂಗ್ ಕಾಣಿಸ್ತಿರ್ಲ. ಎಲ್ಲ ಹೋಗ್ಬೇಕಪ್ಪ, ಬೆಂಗ್ಳೂರು ಹೋಗ್ತಾರಂತೆ, ಅದಕ್ಕೆ ಕಳ್ಸಕ್ ನಿಂತಿದ್ವಿ. ಈಗ ಹೊಂಟ ಬಿಟ್ಟಾರನ್ರಿ? ಏನ್ರಿ ಅಪ್ಪ ಇಟ್ ಲಗು ಬೆಂಗಳೂರಿಗೆ ಹೋಗಿದ್ರೆ? ನಿನ್ನೆರೆ ಬಂದಿರಿ. ರುದ್ರ ಅಂಕಲ್, ನಿಮ್ದು ನಾಳೆನೇ ಎಕ್ಸಾಮ್ ಇದೆ, ಅದಕ್ಕೆ ಹೋಗ್ಲೇಬೇಕಾಗಿದೆ. ಇರ್ಲಿ ಬಿಡ್ರಿ ಅಪ್ಪ, ನಾಳೆ ಇದ್ರೆ ನಾಳಿಲ್ಲ ನಾಡ್ದು ಇಟ್ಕೋ ಅಂತ ಹೇಳ್ರಿ ಅವ್ರಿಗೆ. ಅಂತ ಎಕ್ಸಾಮ್ ಎಲ್ಲ ಚೇಂಜ್ ಮಾಡೋಕ್ಕಾಗತ್ತೆ? ಮಾಡಕ್ ಬರೋದಿಲ್ಲ. ಏನ್ರಿ ಅಪ್ಪ ನಿನ್ನ ಬಂದು ಇವತ್ತು ಹೊಂಟು ನಾಳೆ ಎಕ್ಸಾಮ್ ಅದ, ಅವತ್ತು ಎಲ್ಲ ಮೆಕ್ಕಿತೇನೆ ಅಥವಾ ಸುಡ್ತನು ಸಿತ್ತಂದು ಹೋಗಾತ್ರಿ ಅತ್ತ. ನೀವೇನು ವಿಚಾರ ಮಾಡಬೇಡ್ರಿ, 2 ದಿನ ಇರಿ ನೀವು. ಅಲ್ಲ, ನಾನು ಇನ್ನೊಂದ್ಸಲ ಬಂದಾಗ ಖಂಡಿತವಾಗಿ ನಮ್ಮ ತೋಟಕ್ಕೆ ಬಂದು ನೀನು ಏನೇನು ಕೊಡ್ತೆ ಎಲ್ಲ ತಿಂದು ಹೋಗ್ತೀನಿ. ಆದರೆ ನಾನು ಇವತ್ತು ಹೋಗಲೇಬೇಕು. ಕಬ್ಬ್ರಿ, ಕಬ್ಬ್ ಅದಾವ್ರಿ ಕಬ್ಬ. ಸರಿ, ಆ ಕಬ್ಬ್ ಅರೆದು ಹಾಲು ತಂದು. ಕಬ್ಬಿನ ಹಾಲು ಕುಡಿ ಅಂದ್ರೆ ಭಾಳ ಇಷ್ಟ ನಮ್ಮ ಸಾವುಕಾರಕ್ಕೆ. ಅಪ್ಪ ನೀವು ಬೆಂಗಳೂರಿಗೆ ಕೊಂಡ್ರಿಲ್ಲ? ಹಾಂ. ನನ್ನ ಮಗಳು ಬೆಂಗಳೂರಾಗ ಅದಾಳ. ಹೌದಾ? ಹೌದ್ರಿ. ದೊಡ್ಡ ಶಾಲೆ ಐತೆ ನೋಡ್ರಿ, ಅದು ಗೊತ್ತಾಗೋದಿಲ್ಲ ನಮ್ಗೆ. ಅಲ್ಲ, ಬೆಂಗಳೂರು ತುಂಬ ಇರೋದೇ ದೊಡ್ಡ ಶಾಲೆಗಳು. ಹ್ಞೂ ರೀ, ಆ ಶಾಲೆಗೆ ಅದಾಳ್ರಿ ಅಪ್ಪ, ಭೇಟಿ ಆದಳ ಅಂದ್ರೆ ನಾ ಆರಾಮದನ್ನ ಹೇಳಿ, ನಾ ಕೇಳಿನ ಅಂತ ಹೇಳಿ. ಅಲ್ಲೋ ಹುಚ್ಚಪ್ಪ, ಅಲ್ಲ ಬೆಂಗಳೂರಲ್ಲಿ ಹೋಗಿ ಇಲ್ಲಿ ರುದ್ರಪ್ಪನ ಮಗಳು ಯಾರು, ರುದ್ರಪ್ಪನ ಮಗಳು ಯಾರು ಅಂತ ಕೇಳ್ಬೇಕು. ಹೆಂಗೆ ಅಡ್ರೆಸ್ ಗುರುತು ಗುಣ ಏನಿಲ್ಲ ಗೊತ್ತ, ಅಡ್ರೆಸ್ ಇಲ್ದೆ ಹೆಂಗಪ್ಪ ಹುಡುಕ್ಬೇಕು ಅವನು? ಹೌದ್ರಿ, ಅಷ್ಟು ಮಾಡಿ ನೀನು. ಅಲ್ಲ, ಅವ್ರ ಫೋನ್ ನಂಬರ್ ಇದ್ರೆ? ಫೋನ್ ನಂಬರ್ ಇದ್ರೆ ರೀ ಅಪ್ಪ. ಹೌದ್ರಪ್ಪ, ಯಾರಾಗ ಪರದ ಕೊಟ್ಟಿತ್ರಿ ಹುಡುಗಿ, ಅಲ್ಲೇ ಬಿಟ್ಟು ಬಂದ್ರಿ ಅಪ್ಪ. ಹಾ, ಅಪ್ಪಾರ ಫೋನ್ಲೆ ಫೋನ್ ಹಚ್ತೀವಿ ನೋಡ್ರಿ ಅಪ್ಪ ನಿಮಗೆ, ಅವ್ರು ಹೇಳ್ತಾರೆ. ಸರಿ ಸರಿ,
ನಾನೇ ಆಮೇಲೆ ಫೋನ್ ಮಾಡಿ ಅವಳ ನಂಬರ್ ಕೊಡ್ತೀನಿ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡ್ತಾಳೆ. ಸರಿ ಮತ್ತೆ ಅಪ್ಪಾರಿಗೆ ಖರ್ಚಿಗೆ ಏನು ಕೊಟ್ಟಿ ಬ್ಯಾಗಲ್ಲಿ ಒಂದು 50 ರೂಪಾಯಿ ಇಟ್ಕೊಡ್ತು. 50 ಸಾವಿರ ಸಾಲ್ತಾ ಇಲ್ಲ ನೋಡ್ರಿ ಅವ, ಇನ್ನೊಂದಿಸ್ ಕೊಡ್ರಿ. ದೊಡ್ಡ ಸಿಟಿಯಾಗಿರ್ತಾನ್ರಿ ಅಪ್ಪಾರು, ದೊಡ್ಡ ಸಿಟಿಯಾಗಿರ್ತಾರ್ರಿ ಅವರ. ಹೌದೇನ್ರಿ, ಸಾಲಂಗಿಲ್ಲ ನಿಮ್ಗೆ ಎಷ್ಟು ಇರುತ್ತೋ ಅಷ್ಟು ಕೊಟ್ಟು ಕಳ್ಸ್ರಿ. ಮತ್ತೆ ಅವ್ನು ಹಾಳಾಗ ನೋಡು, ಹೋದ್ಮೇಲೆ ನಿಮ್ಮ ಅಮ್ಮನ್ಗೆ ಆಗಾಗ ಪತ್ರ ಹಾಕಂತ ಹೇಳು. ನೀನು ಹಾಳು ಮೂಳು ಅದು ಇದು ತಿನ್ನಕ್ ಹೋಗ್ಬೇಡ, ಮನೆಗಿಂದೇ ಊಟ ತಗೊಂಡು ಹೋಗ್ಬಿಡು ಸಾಲಿಗೆ. ಹಂಗೆ ಬೈಕ್ ಮೇಲೆ ಸುತ್ತಾಡಕ್ ಹೋಗ್ಬೇಡ, ಎಲ್ಲಿ ಹೋದ್ರು ಬರೀ ಕಾರ್ನಾಗೆ ಅಡ್ಡಾಡು. ನೋಡಪ್ಪ ಎಷ್ಟು ಕಲರ್ ಕೆಟ್ಟು ಹೋಗೈತೆ ನಿಂದು, ಎಷ್ಟು ಕರೆಗಾಗಿ ನೋಡು ಹಾಳಾಗಿ ಬಂದ್ಬಿಟ್ಟೈತಿ. ಹೋಟೆಲ್ನಾಗ ಅದು ಇದನ್ನು ತಿನ್ನಕ್ ಹೋಗ್ಬೇಡ, ಚಾಪ ಕುಡಿಯಕ್ ಹೋಗ್ಬೇಡ, ಬರೀ ಹಾಲು ಕುಡಿ, ಕಬ್ಬಿನ ಹಾಲು ಗಿಣ್ಣದ ಹಾಲು ಇವನ್ನ ಕುಡಿ. ಅಪ್ಪಾಜಿ ನಿನ್ ಜೊತೆ ಹೆಂಗ್ ಜೀವನ ಮಾಡಿದ್ರಿ ಇಷ್ಟು ವರ್ಷ? ಹೇಳಿದಿಲ್ಲ ನೆನ್ಪೈತಿಲ್ಲ ರುದ್ರನ ಬ್ಯಾಗ್ ಸಿಗ್ತಾ ಇಲ್ಲ ನಿಂಗ, ಹೇಳಿದ ಮಾತಿಲ್ಲ ನೆನ್ಪೈತಿಲ್ಲ. ನಿನ್ನೆ ವಾರಕ್ಕೆ ಒಂದ್ಸತಿ ಅಂದ್ರೆ ಪತ್ರ ಹಾಕಕ್ ಹೋಗ್ಬೇಕು. ಅದು ದೊಡ್ಡ ಚಾವಿ ಐತೆ, ಒಟ್ಟ 10 ಮಂದಿ ಕಾಲು ಜಗ್ಗಿ ಕೊಟ್ಟು ಅದನ್ನ ತಿರುಗಿ ತಗೊಂಡು ಬಂದ. ಸರಿ ಬರ್ಲ ಮನೆ. ನಾ ಹೇಳಿದಿಲ್ಲ ನೆನ್ಪೈತಿಲ್ಲ? ನೆನ್ಪಿದೆ. ಪತ್ರ ಹಾಕೊಂತೀವಿ, ಆದಷ್ಟು ಜಲ್ದಿ ಬಂದ್ಬಿಡು. ಸರಿ ಹೋಗು ರುದ್ರ, ಬಸ್ ಸ್ಟ್ಯಾಂಡ್ ವರ್ಗು ಬಿಟ್ಟು ಬರೋ. ಕೊಡ್ಬೇಡ ಅಂತೀನಿ, ಮತ್ ಮಗಳ ಬರ್ ಕೊಡ್ತೀನಿ ಅಂತ ನಾವ ಹೆಂಗ್ ಮಾಡೋದ್ರಿ? ಇದು ಏನ್ ತಿಳಿಯವಲ್ದಲ್ಲ ಈ ಒಂದು ಮುಗಿತ ಬಾ, ನಾವು ಬೆಂಗಳೂರಿಗೆ ಹೋದ. ಪಾಪ ಕೂಸ್ರಿ, ಮತ್ ಯಾವಾಗ ಬರ್ತ? ಆ ಕೂಸ್ ಹುಟ್ಟಿದ ಮೇಲೆ ಈ ಕೂಸಿನ ಮರ್ತಾ ಬಿಟ್ಟದ. ನಿಮ್ದೇನಾಯ್ತು ಬರ್ರಿ, ಊಟ ಬೇಕಿಲ್ಲ, ಹೊಟ್ಟೆ ಹಸ್ತಿರ್ಬೇಕು ಬರ್ಬೇಕು.